ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪೊಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 216 ರಾಮಭರತನಿಗೆ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಸಲಹೆಗಳನ್ನು ನೀಡುವುದನ್ನು ಮುಂದುವರಿಸಿ ಅಲ್ಲಿ ಏನು ಹೇಳ್ತಾನಂದ್ರೆ, ದಂಡನಾಯಕನ ನೀನು ನೇಮಕಾತಿ ಮಾಡುವ ಕಾಲಕ್ಕೆ ಅವನು ಒಬ್ಬ ಒಳ್ಳೆ ಅರ್ಹತೆಗಳನ್ನು ಹೊಂದಿರಬೇಕು, ಧೀರನಾಗಿರಬೇಕು, ನಿರ್ಹರವಿರಬೇಕು ಮತ್ತು ನಿಷ್ಠೂರನಾಗಿರಬೇಕು, ಶಿಸ್ತು ಪಾಲಕನಾಗಿರಬೇಕು, ಒಳ್ಳೆ ವ್ಯಕ್ತಿಯನ್ನು ಮತ್ತು ಕರುಣಾಮಯಿ ಹೃದಯ ಇರಬೇಕು ಅವನಲ್ಲಿ. ಅಂಥ ವ್ಯಕ್ತಿಯನ್ನು ದಂಡನಾಯಕ ಮಾಡು ಅಂದರೆ ಒಂದು ಭದ್ರತೆ ಶಕ್ತಿ ಇದೆ ದೇಶಕ್ಕೆ. ಎರಡನೇದೇನು ಹೇಳ್ತಾನಂದ್ರೆ, ಸೈನಿಕರಿಗೆ ಅವರಿಗೆ ಅಗತ್ಯಕ್ಕೆ ತಕ್ಕ ಅವರಿಗೆ ಅನಾನುಕೂಲತೆಗಳಿದ್ರೆ ಅವನು ಸರಿಪಡಿಸು, ಸರಿಯಾಗಿ ವೇತನ ಕೊಡು ಮತ್ತು ಅವರಿಗೆ ಏನು ಮಾಡಬೇಕು ಸನ್ಮಾನ ಪುರಸ್ಕಾರಗಳನ್ನು ನೀಡ್ತಾ ಇರಬೇಕು ಅನ್ನುವಂಥದ್ದು ಹೇಳ್ತಾನೆ. ಅದರಿಂದ ಏನಾಗ್ತಿದೆ ಅಂದರೆ ಅವರಲ್ಲಿ ಒಂದು ಪ್ರೇರಣೆ ಬರ್ತಿದೆ, ದೇಶಭಕ್ತಿ, ದೇಶದ ರಕ್ಷಣೆಗಾಗಿ ಪ್ರಾಣ ಕೊಡಲಿಕ್ಕೆ ಅವ್ರ ಹಿಂದೆ ಹಾಕೋದಿಲ್ಲ, ಅವ್ರಿಗೊಂದು ಪ್ರೋತ್ಸಾಹ ಸಿಗ್ತಿದೆ, ಇದರಿಂದ ದೇಶ ಸುರಕ್ಷಿತವಾಗಿರ್ತದೆ. ಅದರ ಜೊತೆಗೆ ಒಂದು ಅಗತ್ಯವಾದಂತಹ ಸಿದ್ಧಾಂತವನ್ನು ಸಹಿತ ಹೇಳ್ತಾರೆ. ಏನಂದರೆ ಅಗತ್ಯಕ್ಕೆ ತಕ್ಕಂತೆ ವೇತನ ನೀಡು. ಎಷ್ಟೇ ಎಲ್ಲೆಲ್ಲಿ ದುಡಿದಿರ್ತಾರೆ, ಎಲ್ಲೆಲ್ಲಿ ನಮ್ಮಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆಲ್ಲರಿಗೂ ಏನಪ್ಪ ಅಂದರೆ ಅವರಿಗೆ ಅಗತ್ಯಕ್ಕೆ ತಕ್ಕಂತೆ ಮಾಡಬೇಕು, ಇದು ವೇತನ ಸಿಗಬೇಕು. ಸಿಗಲಿಲ್ಲ ಅಂದರೆ ಭ್ರಷ್ಟ ಆಗ್ತಾರೆ ಅವರು ಮತ್ತು ಎಲ್ಲ ವ್ಯವಸ್ಥೆ ಅಸ್ತವ್ಯಸ್ತ ಆಗ್ತಿದೆ ಅನ್ನುವಂಥದ್ದು ಹೇಳ್ತಾರೆ. ಅದರ ಜೊತೆಗೆ ಮುಂದೆ ಈ ಎಲ್ಲ ಆಡಳಿತವು ಸುಗಮವಾಗಿ ನಡೆಯೋದು ಇಲ್ಲೋ ಈ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ನೀನು ಗುಪ್ತಚಾರ್ಯನ್ನು ಮಾಡು, ಗೂಢಚಾರ್ಯನ್ನು ನೇಮಿಸಬೇಕು. ಮೂರು ಗುಂಪುಗಳಲ್ಲಿ ಗೂಢಚಾರ್ಯ ನೇಮಿಸಬೇಕು. ಆದರೆ ಗೂಢಚಾರ್ಯರಿಗೆ ತಾವು ಎಲ್ಲಿದ್ದೇವೆ, ಯಾರು ಇನ್ನೊಂದು ಗುಂಪಿನ ಗೂಢಚಾರ್ಯರು ನಮ್ಮಲ್ಲಿ ಯಾರ್ತಾರೆ ಅಂತ ಅವರಿಗೆ ಪರಸ್ಪರ ಗೊತ್ತಿರಬಾರ್ದು. ಅಂತಹ ಗೂಢಚಾರ್ಯರನ್ನು ನೇಮಿಸಿ ಅವರಿಂದ ಏನು ಪಡಿಬೇಕಪ್ಪ ಅಂದರೆ ಅದನ್ನು ಮುಂದುವರೆದು ಹೇಳ್ತಾರೆ. ಆಂತರಿಕ 15, ಬಾಹ್ಯ ಶತ್ರುಗಳು 18, ವಿಷಯ ತಿಳಿಯಲು ಗುಪ್ತಚರ್ಯರಿಗೆ ಕಾರ್ಯವಹಿಸು. ಮೂರು ಗುಂಪು ನೇಮಿಸು, ಗೂಢಚರ್ಯರ ಗುಂಪು ನೇಮಿಸಬೇಕು. ಅವ್ರು ಏನು ಕೆಲಸ ಹಚ್ಚಬೇಕಂದ್ರೆ, ಏನು ಜವಾಬ್ದಾರಿ ಕೊಡಬೇಕಂದ್ರೆ ಆಂತರಿಕ ವಿಷಯಗಳು ಮತ್ತು ಬಾಹ್ಯ ವಿಷಯಗಳು. ಬಾಹ್ಯ ವಿಷಯಗಳು ನಮ್ಮ ಶತ್ರುಗಳಾಗುವ ಸಾಧ್ಯತೆಗಳು ಇರ್ತಾವ, ಆಂತರಿಕ ವಿಷಯಗಳು ಕೂಡ ಶತ್ರುವಾಗಲಿಕ್ಕೆ ಅಥವಾ ದೇಶವನ್ನು ಅಭದ್ರಗೊಳಿಸ್ಲಿಕ್ಕೆ ಕಾರಣ ಆಗ್ತಾವ. ಅದಕ್ಕೆ ಆಂತರಿಕ 15 ವಿಷಯಗಳು, ಬಾಹ್ಯದ 18 ವಿಷಯಗಳ ಬಗ್ಗೆ ಅವರು ನಿರಂತರವಾಗಿ ಗೂಢಚರ್ಯ ಮಾಡ್ತಾ ಇರಬೇಕು, ಆ ವಿಷಯವನ್ನು ರಾಜನಿಗೆ ತಿಳಿಸ್ತಾ ಇರಬೇಕು. ಹಾಗಾದರೆ ಆಂತರಿಕ 15 ವಿಷಯಗಳು ಯಾವುವು? ಅದರಾಗ ಮೊದಲೆದ್ದು ದಂಡನಾಯಕನ ಕುರಿತು. ಈಗ ಒಳ್ಳೆಯ ವ್ಯಕ್ತಿ ನಾವು ದಂಡನಾಯಕ ಮಾಡಿರ್ತೇವೆ, ನೀವು ನೇಮ ಮಾಡಿದ ನಂತರ ಅಷ್ಟು ಮುಗಿದಿಲ್ಲ, ಆ ದಂಡನಾಯಕ ಕಾರ್ಯವನ್ನು ಸರಿಯಾಗಿ ನಿರ್ವಹಿಸ್ತಾ ಇದ್ದಾನ ಇಲ್ಲೋ ಅನ್ನೋದ್ರ ಬಗ್ಗೆ, ಅವನ ಬೆಳವಣಿಗೆಗಳ ಬಗ್ಗೆ, ಅವನ ನಿರ್ಧಾರಗಳ ಬಗ್ಗೆನು ಗೂಢಚರ್ಯ ನಡೀತಿರಬೇಕು ಅಂತ ಹೇಳ್ತಾರೆ ನೋಡ್ರಿ. ಮುಂದೆ ಮುಖ್ಯ ಪಾಲಕ, ಎಲ್ಲ ಇಲಾಖೆಗಳಿಗೆ ಒಬ್ಬ ಚೀಫ್ ಇರ್ತಾನೆ, ಮುಖ್ಯ ಪಾಲಕ ಇರ್ತಾನೆ, ಅವರು ಸರಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇಲ್ಲೋ? ಎಲ್ಲ ಇಲಾಖೆಗಳು, ಆಡಳಿತದ ಇಲಾಖೆಗಳು, ಮುಖ್ಯಸ್ಥರು ಸರಿಯಾಗಿ ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇಲ್ಲೋ? ಅಥವಾ ಏನಾದರೂ ತಪ್ಪು ಮಾಡ್ತಾ ಇದ್ರೆ ಅಥವಾ ತಪ್ಪು ನಿರ್ಧಾರಗಳನ್ನು ತಗೋತಾ ಇದ್ದಾರೆ, ಏನಾದರೂ ಮೋಸದ ವಿಷಯಗಳನ್ನು ಏನೇ ಮಾಡ್ತಾ ಇದ್ರೋ ಅವರು ಎಲ್ಲ ವಿಷಯಗಳನ್ನು ತಂದು ಮುಟ್ಟಿಸಬೇಕು. ಮುಂದೆ ಮೂರನೇದ್ದು ಅಂತಃಪುರ ಅಧ್ಯಕ್ಷ. ನೋಡಿ, ಅಲ್ಲಿ ಅರಮನೆಗಳು ಇರ್ತಾವ, ಆ ಪ್ರತಿ ಅರಮನೆಗೆ ನಿರ್ವಹಿಸ್ಕೊಂಡು ಹೋಗಲಿಕ್ಕೆ ಒಬ್ಬ ಅಧ್ಯಕ್ಷ ಇರ್ತಾನೆ, ಒಬ್ಬ ಮುಖ್ಯಸ್ಥ ಇರ್ತಾನೆ. ಈಗ ಉದಾಹರಣೆಗೆ ನಮ್ಮಲ್ಲಿ ತಗೊಂಡ್ಬಿಡಿ, ಚೀಫ್ ಮಿನಿಸ್ಟರ್ದು ಇದಿರ್ತದೆ, ನಮ್ಮ ಗವರ್ನರ್ದು ಇರ್ತದೆ, ಅದನ್ನು ನಿಯಂತ್ರಣ ಮಾಡ್ಕೊಂಡು ಹೋಗೋಕ್ಕೂ ಒಬ್ಬ ಮುಖ್ಯ ವ್ಯಕ್ತಿ ಇರ್ತಾನೆ, ಒಂದು ಇಲಾಖೆನೂ ಬೇರೆ ಇದೆ, ಅದನ್ನು ನಿರ್ವಹಿಸ್ಕೊಂಡು ಹೋಗಾವ ಅಂತ ಒಂದು ಬಗ್ಗೆ ಗುಪ್ತಚರ ಅವನ ಏನು ಮಾಡ್ತಾ ಇದ್ದ ಅನ್ನೋ ಬಗ್ಗೆ ಹೇಳಬೇಕು. ಮುಂದೆ ಸೆರೆಮನೆ ಮುಖ್ಯಸ್ಥ. ಸೆರೆಮನೆ ಅಂದರೆ ಪ್ರಿಜನ್ಸ್, ನಾವು ಏನು ಶಿಕ್ಷೆ ಒಳಪಟ್ಟಂಥ ವ್ಯಕ್ತಿಗಳನ್ನು ಒಂದು ಕಡೆ ಇಡ್ತಿರ್ತೇವೆ, ಅವ್ರು ದುಷ್ಕೊಳ್ತಿರ್ತೇವೆ ಅಥವಾ ಅವರು ಏನು ಇದು ಮಾಡ್ಕೊಂಡು ಏನು ಇಟ್ಟಿರ್ತಿಲ್ಲ, ಒಂದು ಕಡೆ ಕೂಡ ಹಾಕಿರ್ತಲ್ಲ, ಅದರ ಮುಖ್ಯಸ್ಥ. ಈ ಸೆರೆಮನೆಗಳ ಮುಖ್ಯಸ್ಥ ಪ್ರಿಜನರ್ಸ್ದು ಏನಂದ್ರೆ ಚೀಫ್ ಮುಖ್ಯ,
ಅವನ ಬಗ್ಗೆನೂ ನೀವೇನು ಮಾಡಬೇಕಂದ್ರೆ ಗೂಢಚರ್ಯ ಮಾಡಬೇಕು, ಅವನ ಬಗ್ಗೆನೂ ತಿಳ್ಕೊಳ್ಬೇಕು, ಅವನು ಬೆಳವಣಿಗೆಗಳ ಬಗ್ಗೆ ತಿಳ್ಕೊಳ್ಬೇಕು. ಕೋಶಾಧ್ಯಕ್ಷ ಟ್ರೆಸರಿ ಮುಖ್ಯ ನೋಡ್ರಿ, ರಾಜ್ಯದ ಟ್ರೆಸರಿ ಇದು ಮುಖ್ಯಸ್ಥ ಏನದಲ್ಲ ಅವನ ಬಗ್ಗೆನೂ ಗೂಢಚರ್ಯ. ಅವನು ಸರಿಯಾಗಿ ನಿಭಾಯಿಸ್ಕೊಂಡು ಹೊಂಟಾನೋ ಇಲ್ಲೋ, ಅಕೌಂಟ್ಸ್ಗಳನ್ನು ಸರಿಯಾಗಿ ಇಡ್ತಾನೋ ಇಲ್ಲ, ಅವನ ವರ್ತನೆ ಏನು, ಅವ್ರ ಬಗ್ಗೆನೂ ಗೂಢಚರ್ಯ. ಮುಂದೆ ಸುದ್ದಿಗಾರರ ದೇಶಕ್ಕೆ ರಾಜನಿಗೆ ಸುದ್ದಿ ಮುಟ್ಟಿಸ್ತಿರ್ತಾರೆ, ಸುದ್ದಿ ಮುಟ್ಟಿಸೋರು ಸರಳ ಮುಟ್ಟಿಸ್ತಾರೋ ಏನು ಸುಳ್ಳು ಮುಟ್ಟಿಸ್ತಾರೋ ಏನು ಗೊತ್ತಾಗೋದಿಲ್ಲ. ಆ ಸುದ್ದಿಗಾರರ ಬಗ್ಗೆನೂ ಗೂಢಚರ್ಯ ನಡೆಸಬೇಕು, ಅವ್ರು ಯಾರ ಜೊತೆಗೆ ಸಂಬಂಧ ಇದೆ, ಎಲ್ಲೆಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಮತ್ತು ಎಲ್ಲೆಲ್ಲಿ ಅಡ್ಡಾಡ್ತಾರೆ, ಯಾರಿಗೆ ಭೇಟಿ ಆಗ್ತಾರೆ, ಅವ್ರ ಬಗ್ಗೆನೂ ಸುದ್ದಿಗಾರರ ಬಗ್ಗೆನೂ ಕೂಡ ವಾರ್ತಾದಾರರ ಬಗ್ಗೆನೂ ಕೂಡ ಏನಾದ್ರು ಗುಪ್ತಚಾರ್ಯವನ್ನು ಗೂಢಚಾರ್ಯ ನಡೆಸಬೇಕು. ರಾಜ್ಯ ನ್ಯಾಯವಾದಿ ನಾವು ಹೇಳ್ತೇವೆ, ಅಡ್ವೊಕೇಟ್ ಜನರಲ್ ಅಂತ ಹೇಳ್ತೇವೆ, ರಾಜ್ಯದ ಪರವಾಗಿ ನ್ಯಾಯಾಲಯದಲ್ಲಿ ನ್ಯಾಯ ಮಂಡಿಸುವವರು, ವಾದ ಮಾಡುವಂಥ ನಾಳೆ ನ್ಯಾಯವಾದಿಗಳನ್ನು ರಾಜ್ಯ ಸರ್ಕಾರ ನೇಮಿಸಿರ್ತದೆ. ಇವತ್ತು ನಮ್ಮಲ್ಲಿ ವ್ಯವಸ್ಥೆ ಇದೆ, ಆ ರಾಮಾಯಣ ಕಾಲಕ್ಕೂ ಇತ್ತು. ಆದರೆ ಅವರ ಬಗ್ಗೆ ನೀವು ನಡೆಸಬೇಕು, ಅಂದರೆ ಅವರ ಸಂಬಂಧ ಎಲ್ಲೆಲ್ಲಿ ಬರ್ತಾರೆ, ಏನು ಮಾಡ್ತಾ ಇದ್ದಾರೆ, ಅವ್ರ ಚಟುವಟಿಕೆಗಳ ಬಗ್ಗೆ ರಾಜನಿಗೆ ಮುಟ್ಟಿಸ್ತಾ ಇರಬೇಕು. ನ್ಯಾಯಾಧೀಶ ಇಲ್ಲಿ ಬಂದು ನೋಡಿ, ನ್ಯಾಯಾಂಗದ ನ್ಯಾಯಾಧೀಶ ಇರ್ತಾರೆ, ನ್ಯಾಯಾಧೀಶನ ಬಗ್ಗೆನೂ ಕೂಡ ಅವನು ಬೆಳವಣಿಗೆಗಳ ಬಗ್ಗೆ ಕೂಡ ರಾಜನಿಗೆ ಹೇಳಬೇಕು. ಮೌಲ್ಯಮಾಪಕರು ಸರ್ವೆ ಮಾಡೋರು ಇರ್ತಾರೆ, ಅಸೆಸ್ಮೆಂಟ್ ಮಾಡೋರು ಇರ್ತಾರೆ, ಭೂಮಿ ಅಸೆಸ್ಮೆಂಟ್ ಆಯಿತು, ಟ್ಯಾಕ್ಸಸ್ ಅಸೆಸ್ಮೆಂಟ್ ಆಯಿತು, ಏನೋ ಕೆಟ್ಟ ಕೆಲಸದ ಕೊಟ್ಟಂಥ ಕೆಲಸದ ಅಸೆಸ್ಮೆಂಟ್ ಮಾಡ್ತಿರ್ತಾರೆ. ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ಮತ್ತೇನಾದರೂ ಪೊಲ್ಯೂಟ್ ಆಗ್ಯಾರ, ಯಾಕಂದರೆ ತಪ್ಪು ರಿಪೋರ್ಟ್ಗಳನ್ನು ಹೇಳ್ತಿರ್ತಾರೆ. ಇದು ಒಂದು ಸ್ಥಿತಿ ಇರ್ತದೆ, ಹೇಳೋದ್ರ ಸ್ಥಿತಿ ಬೇರೆ ಇರ್ತದೆ. ಇವತ್ತಂತೂ ನೋಡ್ತಾ ಇದ್ದೇನು, ರಾಜ್ಯದಲ್ಲಾಗಲಿ ರಾಷ್ಟ್ರದಲ್ಲಾಗಲಿ ದೇಶದ ಸಾಮಾಜಿಕ ಸ್ಥಿತಿ ಏನದ, ಆರ್ಥಿಕ ಸ್ಥಿತಿ ಏನದ, ಸರಿಯಾಗಿ ರಿಪೋರ್ಟ್ ಕೊಡೋದಿಲ್ಲ. ದೇಶ ಸ್ವಾತಂತ್ರ್ಯಕ್ಕೆ 70 ವರ್ಷಕ್ಕಿಂತ ಮ್ಯಾಗಾಯಿತು ನೋಡಿ, ನಾವು ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ತೀವಿ ಅಂತ ಹೇಳ್ತೇವೆ. ಸಂವಿಧಾನ ಕೂಡ ಹೇಳ್ತಿದೆ, ಬಟ್ ಅಸ್ಪೃಶ್ಯತೆಯಿಂದ ಜೀವಂತಿದೆ. ಅದರ ಬಗ್ಗೆ ಸರ್ಕಾರ ರಿಪೋರ್ಟ್ ಕೊಡ್ ಕೇಳಕ್ಕೆ ಹೋದ್ರೆ ಅವರು ರಿಪೋರ್ಟನ ಇಲ್ಲ ಅಂತಾರೆ, ಎಲ್ಲೂ ಅಸ್ಪೃಶ್ಯತೆನ ಇಲ್ಲ ಅಂತ ಹೇಳ್ತಾರೆ. ಆ ಅಸ್ಪೃಶ್ಯತೆ ಕುರಿತು ಎಲ್ಲರೇ ಈ ಪೊಲೀಸ್ ಇಲ್ಲ ಈ ಇಲಾಖೆಗೆ ಕಂಪ್ಲೇಂಟ್ಸ್ ಬಂದವರು ಕಂಪ್ಲೇಂಟ್ಸ್ ತಗೋಲ್ಲ, ಯಾಕೆ ತಗೋಲ್ಲ ಅಂದ್ರೆ ಅಲ್ಲಿ ಅಸ್ಪೃಶ್ಯತೆ ಜೀವಂತ ಇತ್ತು ಅನ್ನುವಾಗ ನಮಗೇನಾದರೂ ಇದು ಒಂದು ಕಪ್ಪು ಕಲೆ ಆಗ್ತಿದೆ ಅಂದ್ಕೊಂಡು ಅವ್ರೇನು ಮಾಡ್ತಾರೆ, ಅಂಥ ಕೇಸ್ಗಳನ್ನು ರಿಜಿಸ್ಟರ್ ಮಾಡೋಕೆ ಹೋಗುವುದಿಲ್ಲ. ಇಂಥವೆಲ್ಲ ನಡೀಬಾರ್ದು ರಾಜ್ಯದಲ್ಲಿ. ಅದಕ್ಕೆ ಇಂಥವು ನಡೀತಾ ಇದ್ದಾವೆ ತಿಳ್ಕೊಸಲ್ಲಿ ಗುಪ್ತಚರ್ಯನ ಗುಪ್ತಚರ್ಯದ ಕೆಲಸ ಇದು. ಇದು ಹೋಗಿ ಮುಖ್ಯಮಂತ್ರಿಗಳಿಗಾಗಲಿ ಅಥವಾ ಪ್ರಧಾನ ಮಿನಿಸ್ಟರ್ಗಾಗಲಿ ಆಡಳಿತ ಮಾಡುವಂಥ ರಾಜರಿಗಾಗಲಿ ಈ ವಿಷಯಗಳನ್ನು ಈ ಗುಪ್ತಚರದವರನ್ನು ಮುಟ್ಟಿಸ್ತಾ ಇರಬೇಕು. ಸಂಬಳ ಕೊಡ್ತಾರೋ ಇಲ್ಲೋ ಅದರ ಬಗ್ಗೆನೂ, ವೇತನದ ಘಟವಾದ ಬಗ್ಗೆನೂ ಕೂಡ ಅಲ್ಲಿ ಗುಪ್ತಚರ್ಯ ಎನಿಸ್ಲಿಕ್ಕೆ ಹೇಳಿದ್ರು. ನೌಕರರಿಗೆ ವೇತನ ಮತ್ತು ಅನುದಾನ ಹಂಚುವ ವಿತ್ತಾಧಿಕಾರಿಗಳು ಒಂದು ಮಿಲಿಟರಿದ್ ಬಂತು, ಇನ್ನೊಂದು ಈ ಕಡೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ವಿತ್ತಾಧಿಕಾರಿಗಳು ಎಷ್ಟು ಇಲಾಖೆಗಳದವ ಆ ಇಲಾಖೆಗಳಿಗೆ ಸರಿಯಾಗಿ ಅನುದಾನವನ್ನು ಬಿಡುಗಡೆ ಮಾಡ್ತಾರೋ ಇಲ್ಲೋ, ವೇತನ ನೀಡ್ತಾರೋ, ಇದ್ರ ಬಗ್ಗೆ ಗೊತ್ತಿರಲಿ. ಏನು ನೋಡಿ ಹೇಳ್ತೇನೆ ನಿಮಗೆ, ಇವತ್ತು ಹೇಳ್ತೇನೆ, ಈಗ ಮಣ್ಣಿದನ್ನು ಕರ್ನಾಟಕ ತಗೊಂಡ್ರೆ 187 ಕೋಟಿ ರೂಪಾಯಿ ಅದು ದುರುಪಯೋಗ ಆಗ್ತಾ ಇದ್ದಾಗ, ಅದು ಸರ್ಕಾರ ಬೊಕ್ಕಸದಿಂದ ಖರ್ಚು ಹಾಕಿ ತೆಗಿತಾ ಇದ್ದಾಗ, ಇದರ ಬಗ್ಗೆ ಚೀಫ್ ಮಿನಿಸ್ಟರ್ಗಳಿಗೆ ಯಾರು ಅಲ್ಲಿ ಗುಪ್ತಚರ ಇಲ್ಲವೇ? ಇಲ್ಲಿ ನಡೆದಂಥ ಆಕ್ಟಿವ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಲ್ಲಿ ಅನುದಾನದ ಬಗ್ಗೆ, ಅನುದಾನದ ದುರುಪಯೋಗದ ಬಗ್ಗೆ ಇದು ಚೀಫ್ ಮಿನಿಸ್ಟರ್ಗೆ ಹೇಳೋರು ಯಾರು ಇಲ್ಲವ? ಇಂಟೆಲಿಜೆನ್ಸ್ ಕ್ಲಾಸ್ ಇಲ್ಲವ? ಗುಪ್ತಚರ್ಯಗಳಿಲ್ಲವ? ಇಲ್ಲಂದ್ರೆ ಎಂಥವ್ರು ಫೇರ್ ಮಂದಿನ ಉಪಯೋಗ ಮಾಡಬೇಕು. ಸುಳ್ಳು ಮಾಹಿತಿ ಕೂಡ ಅವ್ರು ಗುಪ್ತಚರ್ಯನ ಹಾಕಿಬಿಟ್ರೆ ಎಲ್ಲ ಹಾಳಾಗಿ ಹೋಗ್ತದೆ. ಅಂದರೆ ಇಷ್ಟು ಎಲ್ಲಾನು 187 ಕೋಟಿ ರೂಪಾಯಿ ಸರ್ಕಾರ ಬೊಕ್ಕಸದಿಂದ ಖಾಲಿ ಆಗುವ ತನಕನು ಚೀಫ್ ಮಿನಿಸ್ಟರ್ಗೆ ಗೊತ್ತಿಲ್ಲ, ಪ್ರೈಮ್ ಮಿನಿಸ್ಟರ್ಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಅಂದರೆ ಇದೇನು ಎಂಥ ಆಡಳಿತವನ್ನು ಸೂಚಿಸ್ತಿದೆ ಇದು? ಈ ತಕ್ಷಣ ಯಾವುದು ಯಾ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ, ಅದು ದುಡ್ಡು ಭಾರತೀಯರ ದುಡ್ಡದು, ಕರ್ನಾಟಕದಲ್ಲಿ ಕಲೆಕ್ಟ್ ಮಾಡುವಂಥ ಟ್ಯಾಕ್ಸು ಭಾರತೀಯರದೇ, ಬೇರೆ ಕಡೆ ಕರ್ನಾಟಕ ಬಿಟ್ಟು ಇನ್ನೂ ಉಳಿದ 28 ರಾಜ್ಯಗಳಲ್ಲಿ ತೆರಿಗೆ ಕಲೆಕ್ಟ್ ಮಾಡೋದು ಭಾರತೀಯರದ್ದು, ಎಲ್ಲರದ್ದು ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಇದೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು. ರಾಜ್ಯ ಸರ್ಕಾರಗಳಲ್ಲಿ ದುರುಪಯೋಗ ನಡೀತಂದ್ರೆ ಕೇಂದ್ರ ಸರ್ಕಾರ ಸುಮ್ಮನೆ ಕೊಡಬಾರ್ದು, ತಮ್ಮ ಗುಪ್ತಚರ್ಯವನ್ನು ಉಪಯೋಗ ಮಾಡಿಕೊಂಡು ಈ ಪ್ರಕಾರದ ನಡೀತಾ ಇದೆ ಅಂಥೇಳಿ ಇಂಟರ್ಫಿಯರ್ ಆಗಬೇಕು. ಅದೆಲ್ಲ ಹಾಕ್ಕೊಂಡು ಆಮೇಲೆ ಅದು ಪೇಪರ್ಗಳಲ್ಲಿ ನ್ಯೂಸ್ಗಳಲ್ಲಿ ಬರುವ ಇಂಟರ್ಫಿಯರ್ ಆಗೋದು ಅದು ಒಳ್ಳೆಯತನ ಅಲ್ಲ. ಅದು ಅಂದರೆ ನಿಮ್ಮದು ಇಂಟೆಲಿಜೆನ್ಸಿ ಫೇಲ್ಯೂರ್ ಇತ್ತು ಅಂತ ತೋರಿಸ್ತೀವಿ. ಎಲ್ಲೇ ಆಗಲಿ ಅದು ಕೇಂದ್ರದಲ್ಲಿ ಆಗಲಿ ರಾಜ್ಯದಲ್ಲಿ ಆಗಲಿ ಇಂತಹ ಅವ್ಯವಹಾರಗಳು ನಡೀತಾ ಇದ್ದರೆ ತಕ್ಷಣ ಅದಕ್ಕೆ ಇಂಟರ್ಫಿಯರ್ ಆಗಬೇಕು.
ಆದರೆ ಇಲ್ಲಿ ಅದನ್ನೇ ಹೇಳ್ತಾನ, ಅದಕ್ಕೆ ನೀನು ಈ ವಿಷಯಗಳ ಬಗ್ಗೆ ಸರಿಯಾಗಿ ವ್ಯಚನ ಹಸ್ತಾ ಇದ್ದಾರಲ್ಲ, ಅನುದಾನ ಉಪಯೋಗ ಮಾಡ್ತಾ ಇದ್ದಳು, ಇದರದ್ದೆಲ್ಲ ಮಾಹಿತಿಯನ್ನು ಆ ಗುಪ್ತಚರರು ಕಲೆಕ್ಟ್ ಮಾಡಿಕೊಂಡು ರಾಜನಿಗೆ ತಿಳಿಸಬೇಕು. ಮುಂದುವರೆದು ಲೋಕೋಪಯೋಗಿ ಕೆಲಸ ಮುಖ್ಯಸ್ಥರು, ಲೋಕೋಪಯೋಗಿ ಕೆಲಸ ಪಿ ಡಬ್ಲ್ಯೂ ಡಿ, ಈ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ಸ್ ಆಗಲಿ, ಪಿ ಡಬ್ಲ್ಯೂ ಡಿ ಚೀಫ್ ಸೆಕ್ರೆಟರಿಗಳಾಗಲಿ, ಕೆಳಗಿನ ಇಂಜಿನಿಯರ್ಸ್ ಆಗಲಿ, ಇವರು ಎಲ್ಲರೂ ಅವರಿಗೆ ಕೊಟ್ಟಂಥ ಕಾರ್ಯವನ್ನು ನೀಡಿದಂಥ ದುಡ್ಡನ್ನು ಸರಿಯಾಗಿ ಉಪಯೋಗ ಮಾಡ್ತಾ ಇದ್ದಾರೋ ಇಲ್ಲೋ, ಏನಾದರೂ ದುರುಪಯೋಗ ಆಗ್ತಾ ಇದ್ದೀನಾ, ಇದನ್ನು ತಿಳಿಸ್ಬೇಕು. ಈಗ ಇತ್ತೀಚೆಗೊಂದು ಬೆಳವಣಿಗೆ ಆಗಿಬಿಟ್ಟಿದೆ, ಬೆಂಗಳೂರಿಂದ ಶುರುವಾಯಿತು ಸ್ಮಾರ್ಟ್ ಸಿಟಿ. ಈ ಸ್ಮಾರ್ಟ್ ಸಿಟಿ ಒಳ್ಳೆಯದಿದು, ಬೆಂಗಳೂರಿಂದ ಹಿಡ್ಕೊಂಡೆನ, ಬೆಂಗಳೂರು ಸ್ಮಾರ್ಟ್ ಸಿಟಿ ಅದನ್ನೇ ಇದನ್ನು ಮಾಡ್ತೀವಿ ಅಂತ ಹೊಂಡಿದ್ರು. ಆಗಿದೆಯಾ? ಮಳೆಗಾಲ ಆತಂದ್ರೆ ಅದು ಸಂಪೂರ್ಣವಾಗಿ ದೊಡ್ಡ ಕಿಡಿಯಾಗಿಬಿಡ್ತದೆ. ಸ್ಮಾರ್ಟ್ ಸಿಟಿ ಎಲ್ಲ ಎಲ್ಲೆಲ್ಲಿ ನೀವು ಸರ್ಕಾರದ ಇಲ್ಲಿ ತನಕ ಅದು ಕಾನ್ಸೆಪ್ಟ್ ಶುರುವಾದಾಗಿಂದ ಸ್ಮಾರ್ಟ್ ಸಿಟಿಗಳಿಗೆ ಯಾವ್ಯಾವ ಜಿಲ್ಲೆಗಳು ಯಾವ್ಯಾವ ಇದಕ್ಕೆ ಸಿಟಿಗಳಿಗೆ ನಗರಗಳಿಗೆ ಎಷ್ಟೆಷ್ಟು ಹಣ ಹೋಗಿದೆ ನೋಡಬೇಕು. ಆ ಹಣದಲ್ಲಿ ಎಷ್ಟು ಉಪಯೋಗ ಆಗಿದೆ, ಎಷ್ಟು ದುರುಪಯೋಗ ಆಗಿದೆ, ಎಷ್ಟನ್ನು ಬೇರೆಯವ್ರು ಹಂಚ್ಕೊಂಡು, ಇದ್ರ ಬಗ್ಗೆ ನಿಷ್ಪಕ್ಷಪಾತವಾದಂಥ ತನಿಖೆ. ಇದು ಸಾಕಷ್ಟು ಗೋಲ್ಮಾಲ್ ಆಗಿದೆ, ಗೊತ್ತಿಲ್ಲ ಜನಸಾಮಾನ್ಯರಿಗೆ ಗೊತ್ತಿದೆ, ಪೇಪರಲ್ಲಿ ಬಂದು ಹೋಗ್ತದೆ, ಜನರು ಆಡ್ಕೊಳ್ತಾರೆ. ಇಲ್ಲಿ ಇಷ್ಟು ಕ್ರೋಡ್ ರೂಪಾಯಿಗಳ ಅನುದಾನ ಸಿಕ್ಕಿತ್ತು, ಅದರಾಗ ಇಷ್ಟು ಕೋಟಿ ರೂಪಾಯಿ ಇವರು ಎತ್ತರು, ಇಷ್ಟು ಕೋಟಿ ರೂಪಾಯಿ ಇವರು ಎತ್ತರು, ಜನರ ಭಯ ಇದೆ. ಆದರೆ ಇದ್ರ ಗುಪ್ತಚರ ಗುಪ್ತಚರ ನಿಮ್ಮಲ್ಲಿ ಇಲ್ಲವ? ಅದಕ್ಕೆ ಬರುವ ಗ್ರ್ಯಾಂಟು ಸ್ಟೇಟ್ ಗ್ರ್ಯಾಂಟ್ ಆಗಿರಬೇಕು, ಸೆಂಟ್ರಲ್ ಗ್ರ್ಯಾಂಟ್ ಆಗಿರಬೇಕು, ತಾವು ಕೊಟ್ಟಂಥ ಅನುದಾನದ ಮೇಲೆ, ಅಭಿವೃದ್ಧಿ ಅನುದಾನದ ಮೇಲೆ ಯಾಕೆ ನೀವು ಕಣ್ಣಿಟ್ಟಿಲ್ಲವ? ಚೀಫ್ ಮಿನಿಸ್ಟರ್ ನೀವು ಕಣ್ಣಿಡಲಿಲ್ಲ? ಬೆಂಗಳೂರಿಗೆ ಅನುದಾನ ಅಭಿವೃದ್ಧಿಗಾಗಿ ಇಷ್ಟು ಕೊಟ್ಟಿವರು ಕೋಟಿ ರೂಪಾಯಿ, ಅದು ಸರಿಯಾಗಿ ಉಪಯೋಗ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ತೀರಾ? ದೇಶದ ಪ್ರಧಾನಮಂತ್ರಿಗಳು ಮಾಹಿತಿ ಕಲೆಕ್ಟ್ ಮಾಡ್ತೀರಾ? ಇಲ್ಲಿ ವೈಫಲ್ಯ ಇದೆ ನಮ್ಮ ದೇಶದಲ್ಲಿ, ಇವತ್ತು ನೋಡಬೇಕಾದ್ರೆ ವೈಫಲ್ಯ ಇದೆ. ಅವಾಗ ಇದ್ದಿದ್ದಿಲ್ಲ, ಗೊತ್ತಾಗ್ತಿತ್ತು, ಹಿಡಿದಾಗಲೇ ಪನಿಷ್ಮೆಂಟ್ ಮಾಡ್ತಿದ್ರು. ಈಗ ಇವರೆಲ್ಲ ಮಂತ್ರಿಗಳು ಆಗೋದು ಯಾತಕ್ಕಂದ್ರೆ, ತಮ್ಮ ಏನಾದರೂ ಕೆಲಸ ಇದ್ದು ಅಂದ್ರೆ ಆ ಕೆಲಸ ಪೂರೈಸಿಕೊಳ್ಳುವುದಕ್ಕೆ ಆ ಖಾತೆಗಳನ್ನು ಆಯ್ಕೆ ಮಾಡಿಕೊಂಡು ಶೋಷಣೆ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ನಡೆಯುವಂಥದ್ರ ಬಗ್ಗೆ ನಿಮಗೆ ಗುಪ್ತಚರ್ಯನೇ ಇಲ್ಲಂದ್ರೆ, ಸರ್ಕಾರಕ್ಕೆ ಹೇಳೋರೇ ಇಲ್ಲಂದ್ರೆ, ಹೇಳೋರು ಇದ್ರೂ ಸಹಿತ ತಮಗೆ ಅನುಕೂಲ ಆಗುವಂತ ಹೇಳೋರು ಇದ್ರಂದ್ರೆ ದೇಶ ಹಾಳಾಗ್ತಿದೆ. ಅದಕ್ಕೆ ರಾಮ ಭರತನಿಗೆ ಹೇಳ್ತಾನೆ, ನೋಡಪ್ಪ ಒಳ್ಳೆ ಜನರನ್ನು ಗುಪ್ತಚರ ನೇಮಿಸ್ಬೇಕು. ಅವರು ಇವನ್ನೆಲ್ಲ ಆಂತರಿಕವು ಈ ವಿಷಯಗಳ ಬಗ್ಗೆ ಅವರು ಸವಿಸ್ತಾರವಾಗಿ ಹೇಳ್ತಾ ಇರಬೇಕು. ಈಗ ಸ್ವತಃ ತಮ್ಮನ್ನ ನೀವು ಒಂದು ಕಡೆ ಮುಖ್ಯಾಧೀಶ ಮಾಡಿದಿರೋದು ನಮ್ಮ ತಮ್ಮ ಕಡೆ ಕರೆಕ್ಟ್ ಮಾಡ್ತೀವಿ, ಇಲ್ಲ ಅವನ ಮೇಲೆ ಗುಪ್ತಚರ ಇರಬೇಕು, ಅವನು ಮಾಡುವಂಥ ಕೆಲಸ ಸರಿ ಅದನ್ನೋ ಇಲ್ಲೋ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕು. ಸರಿ ಇರಲಿಲ್ಲ ಅಂದ್ರೆ ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕು. ಅದಕ್ಕೆ ಅವನು ಹೇಳ್ತಾನ, ಈ ಗುಪ್ತಚರ ಪ್ರತಿಯೊಬ್ಬನ ಹಿಂದಲೂ ಒಬ್ಬನ ಗುಪ್ತಚರ್ಯನ್ನು ಬಿಡುವಂತಾನೆ. ಮುಂದುವರೆದು 13ನೇದು ಗಡಿ ರಕ್ಷಕರು. ನಾವು ಗಡಿ ರಕ್ಷಕರನ್ನು ನೇಮಿಸಿರ್ತೀವಿ, ಅವ್ರು ತಮ್ಮ ಕೆಲಸ ಸರಿಯಾಗಿ ಮಾಡ್ತಾರಿಲ್ಲ ಅದ್ರ ಬಗ್ಗೆ ಗುಪ್ತಚರ್ಯ ಇಡಬೇಕು. ಈ ಬಾರ್ಡರ್ ಇದೆ, ಪಾಕಿಸ್ತಾನ ಇಂಡಿಯಾ ಬಾರ್ಡರ್ ಇದೆ, ಚೈನಾ ಬಾರ್ಡರ್ ಇದೆ, ಆ ಬಾರ್ಡರಲ್ಲಿ ಇರುವಂಥವ್ರು ಸರಿಯಾಗಿ ಯಾರೋ ಇಲ್ಲ. ಅಥವಾ ನಾವು ಕೆಲವೊಂದು ಕಡೆ ಕೇಳ್ತಿರ್ತೇವೆ, ಬಾರ್ಡರಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಈ ಆಫೀಮ ಗಾಂಜಾ ಮತ್ತು ಸ್ಮಗ್ಲಿಂಗ್ ಆಗ್ತಿರ್ತದೆ, ವೆಫನ್ಸ್ಗಳು ಸ್ಮಗ್ಲಿಂಗ್ ಆಗ್ತಿರ್ತದೆ, ಇವು ಇವೆ. ಮೊದಲು ಕಟ್ಟುನಿಟ್ಟಾಗಿ ಇವನ್ನೆಲ್ಲ ನಾವು ನೋಡಬೇಕು. ಅಲ್ಲಿಗೆ ನಾವು ಯಾರಿಗೆ ಕೆಲಸ ಕೊಟ್ಟೇವೆ, ಯಾರನ್ನು ನಾವು ಜವಾಬ್ದಾರಸ್ಥರನ್ನಾಗಿ ನಿಲ್ಲಿಸೇವೆ, ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೋ ಇಲ್ಲೋ, ಒಂದರ ಸಂಶಯ ಬಂತಂದ್ರೆ ಅವ್ರನ್ನ ಅಲ್ಲಿಂದ ಬದಲು ಮಾಡಿಬಿಡಬೇಕು. ಈ ಗಡಿ ರಕ್ಷಕರ ಬಗ್ಗೆ ನಾವು ಗುಪ್ತಚರ್ಯವನ್ನು ಹೊಂದಬೇಕು. 14ನೇದು ದಂಡಾಧಿಕಾರಿಗಳು. ಈ ದಂಡಾಧಿಕಾರಿಗಳು ಎಲ್ಲಿರಲ್ಲ, ಈಗ ನಮ್ಮ ಅವ್ರದ್ದೆಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಕೋರ್ಟ್ ಕಚೇರಿಗಳೆಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇದ್ದೇವೆ ಅಥವಾ ಇಲ್ಲ, ಕಲೆಕ್ಟರ್ ಸರಿಯಾಗಿ ಮಾಡ್ತಾ ಇದ್ದಾನೆ ಇಲ್ಲೋ, ತಹಸೀಲ್ದಾರ್ ಸರಿಯಾಗಿ ಮಾಡ್ತಾ ಇದ್ದಾನೆ ಇಲ್ಲೋ, ತಹಸೀಲ್ದಾರ್ ಕೆಳಗಡೆ ಕೆಲಸ ಮಾಡೋರು ಸರಿಯಾಗಿ ಮಾಡ್ತಾ, ಅವ್ರದ್ದು ಬಗ್ಗೆ ಎಲ್ಲ ಸುಳುವನ್ನು ಈ ಗುಪ್ತಚರ್ಯ ಕೊಡಬೇಕು. ಮತ್ತು 15ನೇದು ಅರಣ್ಯ ಜಲ ಮಾರ್ಗ ಸಮ ಸಂಪನ್ಮೂಲ ಸಂರಕ್ಷಕರು. ಏನು ಜಲ ಇವು ಗಡಿ ಇದೆಲ್ಲ, ಭೂಮಿ ಜಲ ಅರಣ್ಯ ಏನಲ್ಲ, ಇವು ಸಂಪನ್ಮೂಲವನ್ನು ರಕ್ಷಣೆ ಮಾಡಿಕೊಡೋ ಜವಾಬ್ದಾರಿ ಯಾವ ಇಲಾಖೆ ಕೊಟ್ಟಿವೆ ಅವರು ಸರಿಯಾಗಿ ಮಾಡ್ತಾ ಇದ್ದಾರೆ. ಇವು 15 ಆಂತರಿಕ ವಿಷಯಗಳು. ಇವು 15ರ ಜೊತೆಗೆ ಇನ್ನು 3 ಸೇರಿಸ್ತಾರೆ, 18 ಅವಕ್ಕೆ ಬಾಹ್ಯ ವಿಷಯಗಳಂತ ಹೇಳ್ತಾರೆ. ಇನ್ನು 3 ಯಾವಂದ್ರೆ 15, 14ನೇದು ಮುಖ್ಯಮಂತ್ರಿ
ಸರಿಯಾಗಿ ಕೆಲಸ ಮಾಡ್ತಾನೆ ಇಲ್ಲ. ಮುಖ್ಯಮಂತ್ರಿ ಬಗ್ಗೆನೂ ಜಾಸ್ತಿ ಇರಬೇಕು, ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಬಗ್ಗೆನೂ ಜಾಸ್ತಿ ಇರಬೇಕು. ರಾಜ್ಯಮಣಿತ ಅಂದ್ರೆ ಗುರು, ರಾಜಗುರು ಅಂತ ಬಂದಿರ್ತಾರೆ, ಅವರ ಬಗ್ಗೆನೂ ಜಾಸ್ತಿ ಇರಬೇಕು. ಮುಂದೆ ರಾಜಕುಮಾರ್ ಇರ್ತಾರೆ, ರಾಜಕುಮಾರ್ ಹಿಂದೂ ಜಾಸ್ತಿ ನಡಿಬೇಕು. ಇವು ಮೂರು ಸೇರ್ಕೊಂಡು ಒಟ್ಟು 18 ವಿಷಯಗಳ ಬಗ್ಗೆ ರಾಜನಾದ ಅವನು ಎಚ್ಚರಿಕೆಯಿಂದ ಒಂದು ಗುರುತಿಸಿದ ಮೂರು ದಳಗಳಲ್ಲಿ ಬಿಟ್ಟು ಅವರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟು ಅಲ್ಲಿ ನಡುವ ಅವರ ಕಾರ್ಯನಿರ್ವಹಣೆ ಬಗ್ಗೆ ನಡೆಯುತ್ತಿರುವಂತಹ ವ್ಯವಹಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹೊಂದಿ ಅವನು ಅದಕ್ಕೆ ತಕ್ಕಂತೆ ಕ್ರಮಗಳನ್ನು ಕೈಗೊಳ್ಳುವ ಜವಾಬ್ದಾರಿ ರಾಜ ಹೊಂದಬೇಕು ಅನ್ನುವಂಥ ಸೂತ್ರವನ್ನು ಭರತನಿಗೆ ರಾಮ ಹೇಳ್ತಾನೆ. ವಾಲ್ಮೀಕಿ ಈ ಮೂಲಕ ಒಂದು ಸದೃಢ ಸುಭದ್ರ ಸುವ್ಯವಸ್ಥಿತ ಸಮೃದ್ಧ ದೇಶವನ್ನು ನಡ್ಸ್ಕೊಂಡು ಹೋಗ್ತಾರೆ, ರಾಜ್ಯ ನಡ್ಸ್ಕೊಂಡು ಹೋಗ್ತಾರೆ. ಈ ಸೂತ್ರಗಳು ಮುಖ್ಯ ಅನ್ನುವುದನ್ನು ಈ ಮೂಲಕ ಹೇಳ್ತಾರೆ. ಇನ್ನು ಮುಂದುವರೆದು ರಾಮನ ಮೂಲಕ ಮತ್ಯಾವ ಸೂತ್ರಗಳನ್ನು ವಾಲ್ಮೀಕಿಯವರು ಹಂಚಿಕೊಳ್ತಾರೆ ಅನ್ನೋ ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.